ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಶ್ವಿನಿ ಕನ್ನಡ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ಗೆ, ಸ್ಕೂಲ್ಗೆ, ಟಿಫನ್ ಬಾಕ್ಸ್ಗೆ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೀರಾ? 5-5 ನಿಮಿಷದಲ್ಲಿ ಈ ರೆಸಿಪಿ ಮಾಡ್ಬೋದು. ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 3 ಟೇಬಲ್ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊತಿದ್ದೀನಿ. 1 ಟೇಬಲ್ಸ್ಪೂನು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇದು ಆಗಿದೆ. ಇವಾಗ ಇದನ್ನು ನಾನು ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊತಿದ್ದೀನಿ. ಈಗ ಅದೇ ಬಾಂಡ್ಲಿಗೆ ನಾನು 1 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ 2 ಗೆಡ್ಡೆ ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಹಾಕ್ಕೊತಿದ್ದೀನಿ. ನಿಮ್ಮ ಆಪ್ಷನಲ್ಲಿ ಎಷ್ಟು ಬೇಕಷ್ಟು ಹಾಕ್ಕೊಬೋದು ಬೆಳ್ಳುಳ್ಳಿನ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 6-7 ಮೆಣಸಿನ್ಕಾಯಿನ ಕಟ್ ಮಾಡಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ನಿಂಬೆಣ್ಣೆ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ನಾನು, ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು ಕಲ್ಲುಪ್ಪನ್ನ ಬಳಸ್ತಿದ್ದೀನಿ. ನೀವು ಪುಡಿ ಉಪ್ಪು ಬೇಕಾದ್ರೂ ಸೇರಿಸ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. 1/4 ಟೀಸ್ಪೂನಷ್ಟು ಅರ್ಶಿನದ ಪುಡಿನ ಹಾಕ್ಕೊತಿದ್ದೀನಿ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಕುದಿ ಬರೋ ಥರ ಕುದಿಸ್ಕೊಬೇಕು ಇದನ್ನು. ನೋಡಿ, ಇವಾಗ ಚೆನ್ನಾಗಿ ಕುದಿತಾ ಇದೆ. 1-2 ನಿಮಿಷ ಚೆನ್ನಾಗಿ ಕುದ್ದಿದೆ ಇದು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ MTR ಪುಳಿಯೋಗರೆ ಪೌಡರ್ನ ಸೇರಿಸ್ತಿದ್ದೀನಿ. ನೀವು ಯಾವ ಪೌಡರ್ ಬೇಕಿದ್ರೂ ಸೇರಿಸ್ಕೊಬೋದು. ಮನೇಲಿ ಮಾಡ್ಕೊಂಡಿರೋದಿದ್ರೆ ಅದನ್ನು ಕೂಡ ಇದೇ ರೀತಿ ಸೇರಿಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಪ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಕ್ವಾಂಟಿಟೀಲಿ ಮಾಡ್ತೀರಾ ಅಷ್ಟು ಬಳಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 5-6 ಜನಕ್ಕಾಗೋವಷ್ಟು ಈ ಗೊಜ್ಜನ್ನ ಮಾಡ್ಕೊತಿದ್ದೀನಿ, ಅದಕ್ಕೆ 2 ಪ್ಯಾಕ್ನ ಯೂಸ್ ಮಾಡ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಇದನ್ನೇನು ಜಾಸ್ತಿ ಕುದಿಸೋದೇನು ಬೇಡ, ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ ಇದು. ಇವಾಗ ನಾನು ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆಬೀಜ ಮತ್ತು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಮಾಡಿಟ್ಕೊಂಡಿರುವಂಥ ಅನ್ನನ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ನಾವು ಬೆಳಗ್ಗೆ ಸಲ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೀವಿ, ಎಷ್ಟು ಈಸಿಯಾಗಿ ಸೂಪರಾಗಿ ಮಾಡ್ಕೊಬೋದು ಅಂತ. ಸೂಪರಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಸೂಪರಾಗಿ ರೆಡಿಯಾಗುತ್ತೆ MTR ಪುಳಿಯೋಗರೆ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸ ರೆಸಿಪಿಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಎಷ್ಟು ಸೂಪರಾಗಿ ರೆಡಿಯಾಗಿದೆ. ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿನ್ನುವ ರೆಸಿಪಿ. ಆಫೀಸ್ಗೆ, ಸ್ಕೂಲ್ಗೆ ಎಲ್ಲ 5-5 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.